ಮಾಡ್ತಾ ಇದ್ದಾರೆ, ಮತ್ತೆ ಹೆಣ್ಮಕ್ಳ ಮೇಲೆ ಒಂದು ದೌರ್ಜನ್ಯ ಆಗ್ತದೆ ಅಂತ ಹೇಳಿ ಪುರುಷ ಪ್ರಧಾನ ಸಮಾಜ ಅಂತ ಹೇಳಿ ಕರಿತಾ ಇದ್ರು. ಇವಾಗ ಕಾನೂನಲ್ಲಿ ಎಷ್ಟು ಮಟ್ಟಿಗೆ ಮಹಿಳೆಗೆ ಸಪೋರ್ಟ್ ಆಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ಪುರುಷನ ಕಡೆಗಾಣ್ತಿದಾರ ಅಂದ್ರೆ, ಎಲ್ಲಾ ಕಾರಣಕ್ಕೂ ಎಲ್ಲಾ ಒಂದು ಪ್ರಾಬ್ಲಮ್ಗೂ ಇವರೇ ಒಂದು ಕಾರಣ ಅನ್ನೋ ಒಂದು ರೀತಿ ನೋಡ್ತಾ ಇದಾರ ಅನ್ನೋ ಒಂದು ಸಮಯ ಬರ್ತಾ ಇದೆ. ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈಗ ಯಾವುದೇ ಒಂದು ಆಕ್ಟ್ ಅಲ್ಲಿ ಡಿ ಪಿ ಆಕ್ಟ್ ಇರ್ಬೋದು, ಇಲ್ಲ ಅಂದ್ರೆ ವರದಕ್ಷಿಣೆ ಕಿರುಕುಳ ಇರ್ಬೋದು, ಎಂಟೈರ್ ಫ್ಯಾಮಿಲಿನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವ್ರು ಇರ್ಬೋದು ಇಲ್ಲದೆ ಇರ್ಬೋದು ಅದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ಬೇಕು. ಆದ್ರೆ ಇವರು ಇನ್ವೆಸ್ಟಿಗೇಷನ್ ಆಗೋದ್ರಿಂದ ಮುಂಚೆನೆ ಅರೆಸ್ಟ್ ಮಾಡಿ ಎಷ್ಟೋ ಒಂದು ಪುರುಷರು ಮುಂದಿರೋರು ಅವ್ರದ್ದು ಒಂದು ಸಂಘಟನೆ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಸತ್ಯದ ಮಾಹಿತಿ